ಸರ್ಕಾರ ಮಾಡ್ತಾರೆ ಪೊಲೀಸ್ ಮೆಜಾರಿಟಿ ಅವ್ರ ಸರ್ಕಾರ ಏನ್ ಮಾಡಬೇಕು ನೋಡಿ ಟೊಯೋಟಾದವರು ತೆಗೀತಾರೆ ಇಲ್ಲ ಅದು ಒಳ್ಳೆ ಫ್ಯಾಕ್ಟರಿ ಅದು ಕಾರ್ಮಿಕರು ಬೀದಿ ಪಾಲಾಗ್ತಾರೆ ಕೈಗಾರಿಕೆಗಳೇ ಇಷ್ಟು ಜನ ಜಮೀನು ಕಳ್ಕೊಂಡಿದ್ದಾರೆ ಕೆಐಡಿಬಿ ಅವರು ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅಂತ ಲಿಸ್ಟ್ ಕೊಡ್ತಾರೆ ಅಷ್ಟು ಜನರಿಗೆ ಏಷ್ಯನ್ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಪ್ರಾರಂಭ ಆಯ್ತಲ್ಲ ಆ ಫ್ಯಾಕ್ಟರಿನಲ್ಲೇ ಬೇರೆ ಇನ್ನೆಲ್ಲೂ ಕೂಡ ಕೊಡಂಗಿಲ್ಲ ವಸ್ತ್ರ ತಗೊಂಡಿರ್ಬೇಕಾದ್ರೆ ಕೊಡ್ಲಿ ಬಟ್ ಜಮೀನ್ ಕಳ್ಕೊಂಡಿರೋರು ಮಾತ್ರ ಇದೇ ಕೊಡ್ಬೇಕು ಅದರಲ್ಲಿ ರಾಜಿ ಇಲ್ಲ ಗೊತ್ತಾಯ್ತಾ ಈಗ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ 57 ದಿನ ಹೋರಾಟ ಮಾಡಿದೀರಿ ರೈಸಂದವರು ಕಾರ್ಮಿಕ ಮುಖಂಡರುಗಳು ಎಲ್ಲ ಸೇರ್ಕೊಂಡು ಹೋಗ್ಕೊಂಡು ಮಾಡಿದೀರಿ ನಾನು ನಿಮಗೆ ಸಹಾಯಕವಾಗಿ ಪೂರಕವಾಗಿ ಮಾತಾಡಿದ್ದೇನೆ ಚುನಾವಣೆ ಮಾಡ್ಸೋಣ ಈಗ ಚುನಾವಣೆ ಚುನಾವಣೆ ನೋಡಪ್ಪ ಅದು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಅದನ್ನ ಬಹಿಷ್ಕಾರ ಮಾಡೋದ್ರಿಂದ ಏನಾಗೋದಿಲ್ಲ ನಿಮ್ಮ ಚುನಾಯಿತ ಪ್ರತಿನಿಧಿ ಇರಲ್ಲ ಅಷ್ಟೇ ಯಾವನು ಆಡಳಿತಾಧಿಕಾರಿ ಇರ್ತಾನೆ ಅವನ ಹತ್ರ ಹೋಗಿ ನಿಂತ್ಕೋಬೇಕು ಅದರಿಂದ ಪ್ರಯೋಜನ ಏನಾಗಲ್ಲ ಅದಕ್ಕೋಸ್ಕರ ಚುನಾವಣೆ ಆಗ್ಬೇಕು ಬಹಿಷ್ಕಾರ ಮಾಡಿಬಿಟ್ಟಿದ್ದೀರಿ ಈಗ ಆಗೋಯ್ತಲ್ಲ ಇನ್ ಮುಂದೆ ಚುನಾವಣೆ ಮಾಡ ಘೋಷಣೆ ಮಾಡಿದ್ರೆ ಚುನಾವಣೆಯಲ್ಲಿ ಭಾಗವಹಿಸಿ ಯಾರು ಗೆಲ್ತಾರೆ ಬಿಡ್ತಾರೆ ಬೇರೆ ಪ್ರಶ್ನೆ ಬಟ್ ಚುನಾಯಿತ ಪ್ರತಿನಿಧಿಗಳು ಬೇಕಲ್ಲ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಇಲ್ಲ ಚುನಾವಣೆ ಮಾಡೋದು ಅದರಿಂದ ಅದನ್ನು ಭಾಗವಹಿಸಿ ಅದು ಬೇರೆ ಪ್ರತ್ಯೇಕ